ಮೂರನೇ ಹಂತದ ಅನ್ಲಾಕ್ಗೆ ಸರ್ಕಾರದ ಪ್ಲಾನ್ ಈಗಾಗಲೇ ಮಾಲ್ ಓಪನ್ಗೆ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ ಸಿಬ್ಬಂದಿಗೆ ಕೆಲಸಕ್ಕೆ ಹಾಜರಾಗೋದಿಕ್ಕೆ ಮಾಲೀಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ವಾರ ಶಾಪಿಂಗ್ ಮಾಲ್ ಓಪನ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನ ಶಾಪಿಂಗ್ ಮಾಲ್ಗಳ ರಿಯಾಲಿಟಿ ಚೆಕ್ ಕೂಡ ನಡೆಸಲಾಗಿದೆ ಮೂರನೇ ಹಂತದ ಅನ್ಲಾಕ್ನ ವಿಚಾರದಲ್ಲಿ ಈ ಬಾರಿ ಮಾಲ್ಗಳಿಗೆ ವಿನಾಯಿತಿ ನೀಡಬಹುದು ಮಾಲ್ ತೆರೆಯೋದಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಸಿಬ್ಬಂದಿಗೆ ಕೆಲಸಕ್ಕೆ ಹಾಜರಾಗೋದಿಕ್ಕೆ ಮಾಲೀಕರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರಂತೆ ರಾಜ್ಯದಲ್ಲಿ ಮೂರನೇ ಹಂತದ ಅನ್ಲಾಕ್ ಗೆ ಈಗ ಆಲ್ರೆಡಿ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ಲಾಕ್ ನಲ್ಲಿ ದೇವಸ್ಥಾನ ಮತ್ತು ಮಾಲ್ ಗಳಿಗೆ ರಿಲೀಫ್ ಸಿಗುವಂತ ಸಾಕಷ್ಟು ಸಾಧ್ಯತೆ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಮಾಲ್ ಗಳಲ್ಲಿ ಈಗ ಆಲ್ರೆಡಿ ತಯಾರಿ ನಡೆಯತಾ ಇದೆ ಸದ್ಯ ನಾನು ಈಗ ಮಂತ್ರಿ ಮಾಲ್ ನ ಚಿತ್ರಣವನ್ನ ನಾನು ನಿಮಗೆ ತೋರಿಸ್ತಾ ಇದೀನಿ ಮಂತ್ರಿ ಮಾಲ್ ನಲ್ಲಿ ಈಗ ಆಲ್ರೆಡಿ ಸಾಕಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಮುಂದಿನ ಹಂತದಲ್ಲಿ ಮೂರನೇ ಹಂತದಲ್ಲಿ ಮಾಲ್ ಗಳಿಗೆ ರಿಲೀಫ್ ಸಿಗುವಂತ ಸಾಧ್ಯತೆ ಇರುವಂತದ್ದು ಮಾಲ್ ಗಳಲ್ಲಿ 50% ಜನರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಬೆನ್ನಲ್ಲೆ ಎಲ್ಲಾ ಏನು ಕೆಲಸ ಮಾಡ್ತಾ ಇದ್ರು ಸಾಕಷ್ಟು ನೌಕರರು ಅವರನ್ನೆಲ್ಲ ಈಗ ಆಲ್ರೆಡಿ ಮಾಲ್ ಗಳಿಗೆ ವಾಪಸ್ ಆಗುವಂತ ತಿಳಿಸಿರುವಂತದ್ದು ಮಾಲ್ ಗಳು ಓಪನ್ ಆಗುವಂತ ಸಾಕಷ್ಟು ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಮಾಲ್ ಗಳಲ್ಲಿ ತಯಾರಿಯನ್ನ ಮಾಡ್ಕೊಳ್ಳಿ ನಿಮ್ಮ ಶಾಪ್ ಗಳಲ್ಲಿ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮಾಲ್ನ ಮಾಲೀಕರು ಕೂಡ ಆದೇಶವನ್ನ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಮಾಲ್ ಗೆ ಆಗಮಿಸ್ತಾ ಇರುವಂತದ್ದನ್ನ ನೋಡಬಹುದು ಈಗ ಆಲ್ರೆಡಿ ಸಾಕಷ್ಟು ಜನ ಒಳಭಾಗಕ್ಕೆ ಹೋಗಿರುವಂತದ್ದು ಇನ್ನು ಒಂದಷ್ಟು ಜನ ಒಳಗಡೆ ಹೋಗಲು ಈಗ ಆಲ್ರೆಡಿ ಅನುಮತಿಯನ್ನ ಕೇಳಿ ಒಳಗಡೆ ಹೋಗ್ತಾ ಇರುವಂತದ್ದನ್ನ ಕೂಡ ನೋಡಬಹುದು ಒಟ್ಟಾರೆಯಾಗಿ ದೇವಸ್ಥಾನಗಳ ಜೊತೆಗೆ ಮಾಲ್ಗಳು ಕೂಡ ಓಪನ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮಾಲ್ಗಳಲ್ಲಿ ಇಂದಿನಿಂದಲೇ ಸಕಲ ಸಿದ್ಧತೆ ನಡೆದಿರುವಂತದ್ದು ಕ್ಯಾಮೆರಾ ಪರ್ಸನ್ ಸುಕೇಶ್ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್